ಮಾತ್ರ ಪಡ್ಕೊಂಡ್ರೆ ಹೊತ್ತು ಇವರು ಹೇಳಿದಂತ ಯಾವುದೇ ವಿಚಾರದಲ್ಲೂ ಕೂಡ ಒಂದು ಸಣ್ಣತೆಯಿಂದ ನಡ್ಕೊಂಡಂತ ಇತಿಹಾಸ ಈ ಬಿಜೆಪಿಗರಿಗಿಲ್ಲ. ಅದೇ ರೀತಿ ಇಷ್ಟು ಮಾತ್ರ ಅಲ್ಲ, ಇನ್ನೊಂದು ಮಾತನ್ನು ಕೂಡ ಹೇಳಿದ್ರು ಇವರು. ಒಂದು ದಿನ ರಾತ್ರಿ ನರೇಂದ್ರ ಮೋದಿ ಅವರು, ಇದೇ ದೇಶದ ಪ್ರಧಾನಮಂತ್ರಿಗಳು, ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಂದು ಹೇಳಿದ್ರು, ಇವತ್ತಿನಿಂದ 500 ರೂಪಾಯಿ ನೋಟ್ ಚಲಾವಣೆಯಲ್ಲಿ ಇರಲ್ಲ, ಡಿಮಾನಿಟೈಸ್ ಮಾಡಿದ್ರು, ಅಮಾನ್ಯೀಕರಣ, ನೋಟಿನ ಅಮಾನ್ಯೀಕರಣ ಮಾಡಿದ್ರು. 500 ರೂಪಾಯಿ ನೋಟ್ ಇನ್ನೂ ಚಲಾವಣೆಯಲ್ಲಿ, ಸಾರಿ 2000 ರೂಪಾಯಿ ನೋಟ್, 500 ರೂಪಾಯಿಯನ್ನ ಚಲಾವಣೆಯಲ್ಲಿ ಇಲ್ಲ ಅಂತ ಮಾಡಿ 2000 ರೂಪಾಯಿ ನೋಟ್ ಅನ್ನು ತಂದ್ರು. ಯಾಕೆ ಅಂತ ಹೇಳಿದ್ರೆ, ಈ ಏನು ಡಿಸಿಷನ್ ಇಂದ ಇಲ್ಲಿರುವಂತ ಭಯೋತ್ಪಾದನೆ ಕೊನೆಗೊಳ್ತದೆ. ಯಾಕಂತ ಹೇಳಿದ್ರೆ ಭಯೋತ್ಪಾದಕರಿಗೆ ಈ ಹಣ ಹೆಚ್ಚು ಸರಬರಾಜಾಗ್ತಾ ಇದೆ, ಡಿಮಾನಿಟೈಸ್ ಮಾಡುವ ಮುಖಾಂತರ ಇಲ್ಲಿರುವಂತ ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗುತ್ತೆ ಅಂತ ಹೇಳಿದ್ರು. ಭ್ರಷ್ಟಾಚಾರ ಇವತ್ತು, ಭಯೋತ್ಪಾದನೆ ಇವತ್ತು ನಿಂತಿದೆಯಾ? ನಿಂತಿದೆಯಾ? ಪುಲ್ವಾಮಾ ದಾಳಿ ಯಾರ ಸಂದರ್ಭದಲ್ಲಿ ನಡೆದಿದ್ದು? ಮೋದಿ ನೇತೃತ್ವದಲ್ಲಿದ್ದಂತಹ NDA ಅಧಿಕಾರದಲ್ಲಿದ್ದಾಗ ಅಲ್ವಾ ಪುಲ್ವಾಮಾ ನಡೆದಿದ್ದು? ಪುಲ್ವಾಮಾದ ಡೀಟೇಲ್ಸ್ಗೆ ನಾನು ಹೋಗಲ್ಲ, ನನಗೆ ಸಬ್ಜೆಕ್ಟ್ ಬೇರೆ ಇದೆ. ಎಷ್ಟು ಬಾಂಬ್ ಬ್ಲಾಸ್ಟ್ಗಳು ನಡೆದಿದೆ ಈ ದೇಶದಲ್ಲಿ, ಎಷ್ಟು ಭಯೋತ್ಪಾದನಾ ಚಟುವಟಿಕೆಗಳು ನಡೆದಿದೆ, ಯಾರು ನೇತೃತ್ವ? ಇದೇ NDA ಗೌರ್ಮೆಂಟ್ ನೇತೃತ್ವದಲ್ಲಿರುವಂಥದ್ದು. ಅದು ಹೋಗ್ಲಿ, ಇನ್ನೊಂದು ಸುಳ್ಳನ್ನು ಹೇಳಿದ್ರು. ಇನ್ನು ಮುಂದೆ ಚೈನಾದವರು ನಮ್ಮ ಓರ್ವ ಸೈನಿಕರನ್ನ ಕೊಂದ್ರೆ ನಾವು ಏನ್ ಹೇಳಿದ್ರು, 10 ಸೈನಿಕರನ್ನ ನಾವು ಬಸದೆ ಬಡಿತೇವೆ ಅಂತ ಹೇಳಿ. ಇವತ್ತು ಈ ದೇಶದ ಸುಮಾರು 25 ಕಿಲೋಮೀಟರ್ ಬಾರ್ಡರ್ ನಲ್ಲಿ ಚೈನಾ ಈ ದೇಶದ ಗಡಿಯನ್ನು ಆಕ್ರಮಿಸಿಕೊಂಡಿದೆ. ಎಲ್ಲಿದೆ ನರೇಂದ್ರ ಮೋದಿ ಅವರೇ ನಿಮ್ಮ ಭಾಷಣ? ಎಲ್ಲವೂ ಸುಳ್ಳು, ಎಲ್ಲವೂ ಸುಳ್ಳು. ಈ ದೇಶಕ್ಕೆ, ಈ ದೇಶದ ಜನರಿಗೆ ಇವ್ರು ಏನೆಲ್ಲ ಹೇಳ್ತಾ ಬಂದ್ರು ಅದೆಲ್ಲವೂ ಕೂಡ ಸುಳ್ಳಾಗಿತ್ತು. ಅದೇ ರೀತಿಯಾದಂತ ಇನ್ನೊಂದು ಸುಳ್ಳನ್ನ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ದೇಶದಲ್ಲಿ 3BB ಬಿಲ್ ಅನ್ನು ನಾವು ತಂದಿರುವಂತದ್ದು ಮುಸ್ಲಿಂ ಮಹಿಳೆಯರ ಮಾನವನ್ನ ಕಾಪಾಡಲಿಕ್ಕೆ, ಮುಸ್ಲಿಂ ಮಹಿಳೆಯರ ಘನತೆಯನ್ನ ಕಾಪಾಡಲಿಕ್ಕೆ ಅಂತೇಳಿ. ಆದ್ರೆ ನಿಮಗೆ ಗೊತ್ತಿರಲಿ, ಗುಜರಾತಿನಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾದಂತಹ ಬಿಲ್ಕೀಸ್ ಬಾನುವನ್ನ ರೇಪ್ ಮಾಡಿದಂತಹ ಬಿಜೆಪಿಗರು ಜೈಲಿನಿಂದ ಬಿಡುಗಡೆಯಾದಾಗ ಅವರಿಗೆ ಹಾರವನ್ನು ಹಾಕಿ ಸ್ವಾಗತಿಸಿದ ಇದೇ ಬಿಜೆಪಿ ಪಕ್ಷದ ನಾಯಕರು ಕಾರ್ಯಕರ್ತರು. ನಾಚಿಕೆ ಆಗ್ಬೇಕು ನಿಮಗೆ, ಮುಸ್ಲಿಂ ಮಹಿಳೆಯರ ಮಾನದ ಬಗ್ಗೆ ಮಾತನಾಡುವಂತ ನರೇಂದ್ರ ಮೋದಿ ಅವರು ಯಾಕೆ ಬಿಲ್ಕೀಸ್ ಬಾನುವಿನ ರೇಪಿಸ್ಟ್ಗಳನ್ನ ನೀವು ಹಾರವನ್ನು ಹಾಕಿ ಸ್ವಾಗತಿಸಿದ್ರಿ? ಇದು ನಿಮ್ಮ ದ್ವಿಮುಖ ಧೋರಣೆ, ಇದು ನಿಮ್ಮ ಸುಳ್ಳು ಪ್ರಚಾರ. ಹಾಗಾಗಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಂತಹ ವಿಚಾರಗಳನ್ನ ಅಚ್ಚೇ ದಿನಕ್ಕೆ ಸಚ್ಚಾಯಿಯನ್ನ ಜನರ ಮುಂದೆ ಬಹಿರಂಗಪಡಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಇವತ್ತಿನ ಸಬ್ಜೆಕ್ಟ್ಗೆ ನಾನು ಬರ್ತೇನೆ. ಯಾಕಾಗಿ ಇವತ್ತು ಈ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ? ನೀವೆಲ್ಲರೂ ಕೇಳಬಹುದು, ವಕ್ಫ್ ಅಮೆಂಡ್ಮೆಂಟ್ ಬಿಲ್ ತರೋದ್ರಿಂದ ಅಂತ ಏನು ಆತಂಕ ನಿಮಗೆ ಎದುರಾಗಿದೆ? ಆ ಆತಂಕವನ್ನ ನಿಮ್ಮ ಮುಂದೆ ಸುಮಾರು 40 ಏನು ಅಮೆಂಡ್ಮೆಂಟ್ ಅನ್ನ ಈ ಬಿಲ್ಲಲ್ಲಿ ತರಲಾಗಿದೆ. 40 ಅಮೆಂಡ್ಮೆಂಟ್ಗಳು ಹೇಳಲಿಕ್ಕೆ ಒಂದು 40 ಗಂಟೆ ಬೇಕಾಗ್ಬೋದು, ನಾನು ಅಷ್ಟನ್ನ ಹೇಳೋದಿಲ್ಲ. ಪ್ರಮುಖವಾದಂತಹ 4-5 ಅಮೆಂಡ್ಮೆಂಟ್ಗಳನ್ನ ನಿಮ್ಮ ಮುಂದೆ ನಾನು ಇಡ್ತೇನೆ. ಇದರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ಈ ಬಿಲ್ ಎಷ್ಟು ಕಠೋರವಾಗಿದೆ, ಈ ಬಿಲ್ ಎಷ್ಟು ನಮ್ಮ ಸಮುದಾಯದ ಆಸ್ತಿಗಳನ್ನ ಸಂರಕ್ಷಿಸಲಿಕ್ಕೆ ತಂದಿರುವಂತಹದ್ದು ಅಂತ ಹೇಳಿ ಸುಳ್ಳುಗಳನ್ನ ಹೇಳಲಾಗ್ತಿದೆ ಎಂಬುದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಕನ್ನಡ ಅರ್ಥ ಆಗುತ್ತಲ್ಲ ನಿಮಗೆಲ್ಲ, ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ನಾಳೆ ಪ್ರತಿ ಮನೆ ಮನೆಗೆ ಹೋಗಿ ಇದನ್ನ ನೀವು ಅವೇರ್ನೆಸ್ ಉಂಟು ಮಾಡಬೇಕು. ಪ್ರತಿ ಮೊಹಲ್ಲಾಗಳಲ್ಲಿ, ಪ್ರತಿ ಗಲ್ಲಿಗಳಲ್ಲಿ, ಅದು ಹಿಂದೂ ಸಹೋದರ ಆಗಿರಲಿ, ಮುಸ್ಲಿಂ ಸಹೋದರ ಆಗಿರಲಿ, ಅದು ಮಸೀದಿಯಾಗಿರಲಿ, ಮಂದಿರವಾಗಿರಲಿ, ಚರ್ಚ್ ಆಗಿರಲಿ, ಈ ಗೋಸೊಂಬೆ ರಾಜಕಾರಣಿಗಳ ಬಣ್ಣವನ್ನು ಬಯಲು ಮಾಡಬೇಕಾದ್ರೆ ನಾವು ಫೀಲ್ಡ್ಗೆ ಕೆಲಸ ಮಾಡಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ ಈ ದೇಶದಲ್ಲಿ ವಕ್ಫನ್ನ ಸಂರಕ್ಷಣೆ ಮಾಡಲಿಕ್ಕೆ ಏನು ಕಾನೂನುಗಳು ಇರಲಿಲ್ವಾ ಈ NDA ಗೌರ್ಮೆಂಟ್ ಬರೋದಕ್ಕಿಂತ ಮುಂಚೆ ಅಂತ ಕೇಳಿದ್ರೆ, ಆಲ್ರೆಡಿ ಈ ದೇಶದಲ್ಲಿ 1954 ವಕ್ಫ್ ಆಕ್ಟ್ ಜಾರಿಯಲ್ಲಿದೆ. 1954 1950